नमस्कार वीक्षकरे बल्लारी बेळगायतु चानल गे स्वागत बल्लारी निरंतर सुद्दिगागि वीक्षिसुत्तिरि बल्लारी बेळगायतु यूट्यूब चानल अक्टोबर 15ने तारीखाद इंदु एपीजे अब्दुल कलाम रवर जन्मदिन मिसाइल म्यान एंदे ख्यातरागिद्द माजी राष्ट्रपति अब्दुल कलाम अवरु राष्ट्रपतियादरु जनसामान्यर जोते बेरेतु मक्कळोंदिगे मनबिच्चि मातनाडुत्तिद्द अब्दुल कलाम अवर सरळ बदुकु एल्लरिगू मादरि अवर जन्मदिनवाद इंदु अवरन्न स्मरिसुत्ता अवर जीवन साधने हागू विचारगलिंद प्रेरणे पड़ियुवुदु नम्मेल्लर आद्य कर्तव्यवागिदे एपीजे अब्दुल कलाम सरल जीवन क्रमदल्ली बदुकु रूपिसिकोंड धीमंत व्यक्ति अवुल पकीर जैनुल्लादीन अब्दुल कलाम 1931ರಲ್ಲಿ ರಾಮೇಶ್ವರದಲ್ಲಿ ಜನಿಸಿದರು ಜೀವನ ನಿರ್ವಹಣೆಗಾಗಿ ಕಲಾಂ ತಂದೆಯ ಬಳಿ ಮೀನುಗಾರಿಕೆ ಬೋಟ್ ಇದ್ದರೆ ತಾಯಿ ಗೃಹಿಣಿಯಾಗಿದ್ದರು ಮನೆಯಲ್ಲಿ ಕಡು ಬಡತನ ಅದಾಗಿಯೂ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕಲಾಂ ಅವರು ಇಸ್ರೋ ಮತ್ತು ಡಿಆರ್ಡಿಒದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಬ್ದುಲ್ ಕಲಾಂ ಭಾರತದ 11ನೇ ರಾಷ್ಟ್ರಪತಿಯಾಗಿ ಜುಲೈ 22 2002 ರಂದು ಆಯ್ಕೆಯಾದರು ಲೇಖಕರಾಗಿದ್ದ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಸೇರಿದಂತೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಕಲಾಂ ಅವರು ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನ ಗುರುತಿಸಿ 1981ರಲ್ಲಿ ಪದ್ಮಭೂಷಣ 1990ರಲ್ಲಿ ಪದ್ಮವಿಭೂಷಣ 1997ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ಭಾರತ ಮತ್ತು ವಿದೇಶ ಸೇರಿದಂತೆ ಸುಮಾರು 48 ವಿಶ್ವವಿದ್ಯಾಲಯಗಳು ಕಲಾಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿವೆ ಜೀವನದ ಬಗ್ಗೆ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತುಗಳು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತಿವೆ ಕಲಾಂ ರವರು ಜುಲೈ 27 2015 ರಂದು ಶಿಲಾಂಗ್ ನಲ್ಲಿ ಸಾರ್ವಜನಿಕ ಸಭೆಯೊಂದರಲ್ಲಿ ವೇದಿಕೆಯ ಮೇಲೆ ಕೊನೆಯುಸಿರೆಳೆದರು ಇಂದಿಗೆ ಅವರು ಭೌತಿಕವಾಗಿ ನಮ್ಮೆಲ್ಲರನ್ನಗಲಿ 5 ವರ್ಷಗಳು ಗತಿಸಿವೆಯಾದರೂ ಕೂಡ ತಮ್ಮ ಸರಳ ಜೀವನ ಸಾಧನೆ ಹಾಗೂ ವಿಚಾರಧಾರೆಗಳಿಂದ ಕಲಾಂ ರವರು ಭಾರತೀಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ